ಇವತ್ತು ಬಂದು ಫ್ರೈಡೇ ಮಾರ್ನಿಂಗ್. ಇವತ್ತು ಎಲ್ಲರೂ ಪಾಪಗೆ ಮುಡಿ ಕೊಡಬೇಕು ಅಂತ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಇದು 4ನೇ ಮುಡಿ. ನಮ್ಮ ಕಡೆ ಎಲ್ಲರೂ ಮನೆ ದೇವ್ರಿಗೆ ಮೊದಲು ಕೊಡಬೇಕು ಅಂತ ವಾಡಿಕೆ. ನಾನು ಮಹದೇಶ್ವರನ ಬೆಟ್ಟಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ದೇವನೊಬ್ಬ ನಾಮಾಲವು ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಯಾವುದೇವರು ಕೊಟ್ಟರು ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಹದೇಶ್ವರನ ಬೆಟ್ಟಕ್ಕೆ ಮೊದಲು ಕೊಟ್ಟಿದ್ವಿ. ಆಮೇಲೆ ನಂಜನಗೂಡಿನ ನಂಜುಂಡೇಶ್ವರನಿಗೆ ಕೊಟ್ಟಿದ್ವಿ. ಆಮೇಲೆ ಅಮ್ಮನ ಮನೆ ದೇವರಿಗೆ ಕೊಟ್ಟರು. ಇವಾಗ ಹಸ್ಬೆಂಡ್ ಮನೆ ದೇವರಿದೆ ಮುರುಗ್ತೊರೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಮುರುಗ್ತೊರೆ ಮಲ್ಲಿಕಾರ್ಜುನ ಪಾರ್ವತಿ ದೇವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಪಾಪಿಗೆ ಮುಡಿ ಕೊಡೋದಕ್ಕೆ. ಹೇಗೂ ಅಮ್ಮನ ಮನೆಗೆ ಬಂದಿದ್ದಲ್ಲ, ಮತ್ತೆ ಬರೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮುಗಿಸ್ಕೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಬೇಗ ಹೋಗೋದ್ರಿಂದ ಟಿಫನ್ ಏನು ಮಾಡಿಲ್ಲ ಮನೆಯಲ್ಲಿ, ಅಂತಗೆ ತಿನ್ಕೋಣ ಅಂತ ಹೋಗೋದು. 1-2 ಅವರೇ ಆಗ್ಬೋದು, ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ಲೇಟೇ ಆಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಬಂದ್ವಿ. ಯಾರೇ ಬಂದ್ರೂ ಇಲ್ಲಿಗೆ ಹೊಳೆ ಹತ್ರ ಬಂದು ಆಮೇಲೆ ದೇವ್ರ ದರ್ಶನ ಮಾಡೋದು ಅಂತದ್ದು ಒಂದು ಪದ್ಧತಿ. ಹಾಗಾಗಿ ನಾವು ಹೊಳೆ ಹತ್ರ ಮೊದಲು ಬಂದಿದ್ದೀವಿ. ನನ್ನ ಮಗ ಅಂತೂ ನೀರಲ್ಲಿ ತುಂಬ ಆಟ ಆಡ್ತಾ ಇದ್ದಾನೆ, ನನಗೆ ತುಂಬ ಖುಷಿ ಆಗ್ತದೆ ನೋಡಿ. ಅವ್ನು ನೀರು ಅಂದರೆ ತುಂಬ ಇಷ್ಟ ಅವನಿಗೆ. ಇವಾಗ ನಾವು ಮುಡಿ ಕೊಡಬೇಕು ಅವನಿಗೆ. ಸೊ ಅವನಿಗೆ ತಲೆಗೆಲ್ಲ ನೀರು ಹಾಕ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗಬೇಕು. ನೋಡಿ ಫ್ರೆಂಡ್ಸ್, ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಕಾಮ್ ಆಗಿದೆ, ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದ್ಸಲ ಒನ್ ಡೇ ಟ್ರಿಪ್ ಮಾಡ್ಕೊಳ್ಳಿ ಈ ಪ್ಲೇಸು. ತಲಕಾಡು ಹಾಗೂ ಮುಡುಕ್ತಾರೆ, ಅಕ್ಕಪಕ್ಕ ಐತಿಹಾಸಿಕ ಸ್ಥಳಗಳು ತುಂಬಾ ಇದೆ. ಒನ್ ಡೇ ಟ್ರಿಪ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಇವಾಗ ಪಾಪು ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಗುಂಡು ಇನ್ನು ಸ್ವಲ್ಪ ಹೊತ್ತಿಗೆ ಬೋಳಾಗ್ಬಿಡ್ತಾನೆ. ಒಂದು ಸಿನಿಮ ಏನಾಗುತ್ತೆ ನಿನ್ಗೆ, ಏನಾಗುತ್ತಮ್ಮ ನಿನ್ಗೆ ಫೋನ್ ಹಾಕೊಡ್ತೀನಿ, ಏನಾಗುತ್ತೆ ನಿನ್ಗೆ, ಏನಾಗುತ್ತೆ ಇವಾಗ ಬೋಳಾಗುತ್ತೆ, ತಲೆ ಕೂದಲು ಎಲ್ಲೋಗುತ್ತೆ, ಎಲ್ಲೋಗುತ್ತೆ ತಲೆ ಕೂದಲು ಎಲ್ಲಿ ನೋಡಿ. ನಮ್ಮ ಮಗ ಎಷ್ಟು ಅಳ್ತಾ ಇದ್ದಾನೆ ಪಾಪು. ಅವನು 4ನೇ ಸರಿ ಮಾಡಿಸ್ತಿರೋದು, ಆದ್ರೂ 1ನೇ ಸರಿ ಪರವಾಗಿಲ್ಲ, ಸುಮ್ಮನೆ ಇದ್ದ, ಚಿಕ್ಕವನಿದ್ನಲ್ವಾ ಗೊತ್ತಾಗ್ಲಿಲ್ಲ. ಇವಾಗಂತೂ ತುಂಬಾ ಹಠ ಮಾಡ್ತಿದ್ದಾನೆ, ತುಂಬಾ ಅಳ್ತಿದ್ದಾನೆ, ಸಮಾಧಾನ ಮಾಡೋಕೆ ಆಗ್ತಿಲ್ಲ ಅವನಿಗೆ. ನೋಡಿ ಮುಡಿ ಕೊಟ್ಟಿದ್ದಾಗಿದೆ ಪಾಪುಗೆ. ಇವಾಗ ನನ್ನ ಸಿಸ್ಟರ್ ಮತ್ತೆ ಅಪ್ಪಾಜಿ ಸ್ನಾನ ಮಾಡಿಸ್ತಿದ್ದಾರೆ. ಅವನು ತುಂಬಾ ಹಠ ಮಾಡ್ತಿದ್ದಾನೆ. ಇನ್ನೇನು ಸ್ನಾನ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ಬೇಕು. ಯಾರೇ ಅದು ಗಂಗೆ ದಡಕ್ಕೆ ಬಂದಾಗ 5 ಕಲ್ಲನ್ನ ಇಟ್ಟು ಹಣ್ಣಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋದು ಒಂದು ಪದ್ಧತಿ. ನಾವು ಅದು ಗಂಗೆಗೆ ಸಮರ್ಪಣೆ ಮಾಡುವಂಥದ್ದು ಅದು. ಹಾಗಾಗಿ ನಾನು ಮುದ್ದೆ ಮಾಡಬೇಕಿತ್ತು ಪಾಪುಗೆ. ಗೂಡೆ ಎಲ್ಲ ಮಾಡಿಸಿ ಮಡಿ ಆದಮೇಲೆ ಮಾಡೋಣ ಅಂತ ನಾನು ಹಚ್ಚಿರಲಿಲ್ಲ. ಇವಾಗ ಪಾಪುಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದಾಗಿದೆ. ಇವಾಗ ಇಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಇವಾಗ ನಾನು ಪೂಜೆ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಆರ್ಚು, ಮುಖ್ಯ ದ್ವಾರ. ಇಲ್ಲಿಂದ ಮೆಟ್ಟಿಲನ್ನ ಹತ್ಕೊಂಡು ನಾವು ದೇವ್ರ ದರ್ಶನ ಮಾಡೋದಕ್ಕೆ ಮೇಲೆ ಹೋಗ್ಬೇಕು. ಇಲ್ಲಿ ಮೆಟ್ಟಿಲುಗಳಿದಾವೆ. ನೋಡಿ ನನ್ನ ಸಿಸ್ಟರ್ಸ್ ಮತ್ತೆ ಪಾಪು ಮುಂದೆ ಹೋಗ್ತಾ ಇದ್ದಾರೆ. ನನ್ನ ಮಗ ಅಂತೂ ಏತಿಸ್ಕೋತಾನೆ ಇಲ್ಲ, ಅವನೇ ಮೆಟ್ಲಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ, ಹೇಳಿದ ಮಾತು ಕೇಳ್ತಾನೆ ಇಲ್ಲ. ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಿದೆ. ನೋಡಿ ನಮ್ಮ ಅಮ್ಮನಿಗೆ ಸ್ವಲ್ಪ ಮೆಟ್ಲು ಹತ್ತೋದಕ್ಕೆ ಕಷ್ಟ ಆಗ್ತಿದೆ, ಅದಕ್ಕೆ ಅವ್ರು ನಿಧಾನ ಬರ್ತಿದ್ದಾರೆ. ಅಷ್ಟೇ ಸ್ವಲ್ಪ ಹೊತ್ತು ಕೂರೋಣ ಅಂತ ಕೂತ್ಕೊಂಡಿದ್ದೀವಿ. ಫ್ರೆಂಡ್ಸ್ ವೇಟ್ ಮಾಡ್ತಾ ಇದ್ದೀವಿ. ಹಾಲಿಡೇ ಇದ್ದಿದ್ದರಿಂದ ರಶ್ ಇದೆ, ತುಂಬ ರಶ್ ಇದೆ. ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ಒಂದು 1/2 ಅವರ್ ಆಗುತ್ತೆ, ತುಂಬ ಜನ ಇದ್ದಾರೆ. ಹಾಗೆ ವ್ಯೂ ಪಾಯಿಂಟ್ಸ್ ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಎಲ್ಲ ಡೆಮೋಲಿಷ್ ಮಾಡಿದ್ದಾರೆ. ಕೆಲಸ ಸ್ಟಾರ್ಟ್ ಆಗಿ 2 ವರ್ಷನೇ ಆಗಿದೆ.
ಎಲ್ಲ ಫುಲ್ ರೆಡಿ ಆಗೋದಕ್ಕೆ ಇನ್ನೂ 2-3 ವರ್ಷನೇ ಬೇಕಾಗುತ್ತೆ ಅನಿಸುತ್ತೆ. ಹಾಗಾಗಿ ದೇವರನ್ನ ಒಂದು ಕಡೆ ಚಿಕ್ಕ ಮಂಟಪ ಥರ ಮಾಡಿ ಅಲ್ಲಿ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ. ದರ್ಶನ ಎಲ್ಲ ಮುಗೀತು, ಊಟ ಮಾಡಬೇಕು. ಇನ್ನೇನು, ಇಲ್ಲಿ ನಿಯರು ಯಾವುದು ಚೆನ್ನಾಗಿರೋ ಹೋಟೆಲ್ ಇಲ್ಲ ಇಲ್ಲಿ ಅಕ್ಕಪಕ್ಕ. ಸೊ ಫ್ರೂಟ್ಸ್ ಅದು ತಿನ್ನೋಣ ಅಂತ ತಿಂತಾ ಇದ್ದೀವಿ. ನನ್ನ ಪಾಪ ನೋಡಿ ಹಠ ಮಾಡ್ತಾ ಇದ್ದಾನೆ. ಇದು ನಮ್ಮೂರ ಗ್ರಾಮ ದೇವರು ಶ್ರೀ ಕಲ್ಯಾಣ ಬಸವೇಶ್ವರ. ಇವತ್ತು ಮುಗೂರು ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಯ ಪ್ರಯುಕ್ತ ಆ ದೇವರ ಒಕ್ಕಲಿನವರು ಊರಲ್ಲಿ ಪ್ರಸಾದ ಏರ್ಪಡಿಸಿದ್ರು. ಸೊ ನಾವು ಬಂದಿದ್ದೀವಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಜಾಗ ಇರಲಿಲ್ಲ, ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ರು, ತುಂಬಾ ಖುಷಿಯಾಯಿತು. ಇವತ್ತಿನ ವ್ಲಾಗ್ ಇದಾಗಿತ್ತು, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.